ಮೈಸೂರಿನಲ್ಲಿಂದು ನಡೆದ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 17ನೇ ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲ ತಾವಚ್ಚನ್ ಗೆಹ್ಲೋಟ್ ಅವರು ಗೌರವ ಡಾಕ್ಟರೇಟ್ ಸೇರಿದಂತೆ ವಿವಿಧ ಪದವಿಗಳನ್ನು ಪ್ರದಾನ ಮಾಡಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಕಾರ್ಯದರ್ಶಿ ಎವಿಎಸ್ ಮೂರ್ತಿ, ಟಾಟಾ ಗ್ಲೋಬಲ್ ಸಂಪನ್ಮೂಲ ನಿರ್ವಹಣಾ ಸಂಸ್ಥೆಯ ಉಪಾಧ್ಯಕ್ಷ ಎಸ್ ಚಕ್ರವರ್ತಿ, ವಿಆರ್ಎಲ್ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸಂಕೇಶ್ವರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ರಾಜ್ಯಪಾಲರು ದೇಶ ಆತ್ಮನಿರ್ಭರವಾಗಬೇಕಾದರೆ ಜನಸಾಮಾನ್ಯರ ಸಹಭಾಗಿತ್ವ ಅತ್ಯಗತ್ಯ, ಆಧುನಿಕ ಶಿಕ್ಷಣದ ಜೊತೆಗೆ ನೈತಿಕ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. दुनिया को एक नई दिशा देने में सफल हो, मुझे ये जानकर के भी बहुत खुशी हो रही है कि कर्नाटक राज्य मुक्त विश्वविद्यालय इस वर्ष अपनी स्थापना की रजत जयंती मना रहा है। वो निरंतर प्रगति करते रहे, इस प्रकार की शुभकामनाएं देता हूं और विश्वास करता हूं कि कठोर परिश्रम करके इस विश्वविद्यालय की प्रसिद्धि बढ़ाने में कोशिश करते रहें। डीडी न्यूज़ ನೊಂದಿಗೆ ಎಂಎ ಸಂಸ್ಕೃತದಲ್ಲಿ ಎರಡು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ವಿದ್ಯಾ ಆಯುರ್ವೇದ ವೈದ್ಯಳಾಗಿ ಸೇವೆ ಸಲ್ಲಿಸುತ್ತಾ ಈ ಸಾಧನೆ ಮಾಡಲು ಮುಕ್ತ ವಿಶ್ವವಿದ್ಯಾಲಯ ಸಹಕಾರಿಯಾಗಿದೆ ಎಂದು ಹೇಳಿದರು. ಆಯುರ್ವೇದ ಡಾಕ್ಟರ್ ಆಗಿ ಅದರ ಜೊತೆ ಇದನ್ನು ಸ್ವೀಕರಿಸಿದ್ದೇನೆ, ಬಹಳ ಸಂತೋಷ ಆಗ್ತಿದೆ. ಸಂಸ್ಕೃತ ಎಂಎ. ಮತ್ತೋರ್ವ ವಿದ್ಯಾರ್ಥಿನಿ ಶಾಲಿಜಾ ಪ್ರಭು ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಉತ್ತಮ ಶಿಕ್ಷಣ ನೀಡಿದ್ದರಿಂದ ಚಿನ್ನದ ಪದಕ ಪಡೆಯಲು ಸಹಕಾರಿಯಾಯಿತು ಎಂದರು. ಒಳ್ಳೆ ರೀತಿಯಿಂದ ಕಲಿಸಿಕೊಟ್ಟಿದ್ದಾರೆ, ವಿಷಯದ ಬಗ್ಗೆ ಒಳ್ಳೆ ಸರಳ ರೀತಿಯಲ್ಲಿ ನಮಗೆ ಅರ್ಥ ಆಗುವಾಗಿ ಗುರುರಾಜ್ ಸರ್ ಅವರಿಗೆ ನಾನು ಮುಖ್ಯವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಅನ್ಕೊಂಡೇ ಇರಲಿಲ್ಲ ನನಗೆ. ಹಿರಿಯ ನಾಗರಿಕ ಶ್ರೀನಿವಾಸ್ ಮೂರ್ತಿ, ಶಿಕ್ಷಣಕ್ಕೂ ವಯಸ್ಸಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ವೃತ್ತಿಯಲ್ಲಿ ನಿವೃತ್ತಿಯಾದರೂ ಕನ್ನಡದ ಮೇಲಿನ ಅಭಿಮಾನಕ್ಕಾಗಿ ಕನ್ನಡದಲ್ಲಿ ಪದವಿ ಪಡೆದು ಚಿನ್ನದ ಪದಕ ಪಡೆದಿರುವುದು ಸಂತಸ ತಂದಿದೆ ಎಂದರು. ಅದಕ್ಕೋಸ್ಕರ ಕಷ್ಟಪಟ್ಟು ಓದ್ದೆ, ಓದ್ಬೇಕು. ಅದೇ ದಿನಕ್ಕೆ 7 ಗಂಟೆ 8 ಗಂಟೆ ಓದ್ತಾ ಇದ್ದೆ, ನೋಟ್ಸ್ ಪ್ರಿಪೇರ್ ಮಾಡ್ಕೊತಿದ್ದೆ. ಆಮೇಲೆ ವಯಸ್ಸಾಗಿರೋದ್ರಿಂದ ಮೆಮರಿ ರಿಪೀಟೆಡಾಗಿ ಓದಿ 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 ಇದು ಮಾಡ್ತಿದ್ದೆ. ಆಮೇಲೆ 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನೋಟ್ಸ್ ಪ್ರಿಪೇರ್ ಮಾಡಿ ಆಮೇಲೆ ಯಾವ ಥರ ಎಕ್ಸಾಮಿನೇಷನ್ಗೆ ಕ್ವಶನ್ ಬರ್ಬೋದು ಅಂತ ಅದಕ್ಕೆ ಕರೆಕ್ಟಾಗಿ ಪ್ರಿಪೇರ್ ಆಗ್ತಿದ್ದೆ.